ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ವಾಟ್ಸಪ್ ಅನ್ನೋದು ಬಹಳ ಸುಲಭವಾಗಿ ಬೇರೆಯವರೊಂದಿಗೆ ಸಂವಹನ ಮಾಡೋದಕ್ಕೆ ಬಳಸುವಂಥ ಒಂದು ಮಾಧ್ಯಮವಾಗಿದೆ. ಹಾಗಾದರೆ ಈ ವಾಟ್ಸಪ್ನ ಬಗ್ಗೆ ಒಂದು ಎಚ್ಚರಿಕೆ ಸಂದೇಶ. ವೀಕ್ಷಕರೇ, ಇವತ್ತಿನ ಹೊಸ ವಿಡಿಯೋ ವಾಟ್ಸಪ್ನ ಕಳ್ಳಗಣ್ಣು. ಜನಪ್ರಿಯ ಇನ್ಸ್ಟೆಂಟ್ ಮೆಸೇಜಿಂಗ್ ಆ್ಯಪ್ ವಾಟ್ಸಪ್ ಮಾದರಿ ಹೋಲುವ GB ವಾಟ್ಸಪ್ ಅಭಿವೃದ್ಧಿಪಡಿಸಲಾಗಿದ್ದು ಭಾರತೀಯರ ಖಾಸಗಿ ಚಾಟ್ಗಳ ಮಾಹಿತಿಯನ್ನು ಕದಿಯಲಾಗುತ್ತಿದೆ ಎಂದು ಅಂತರ್ಜಾಲ ಸಂಸ್ಥೆ ಎಚ್ಚರಿಸಿದ್ದಾರೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ GB ವಾಟ್ಸಪ್ ಡೌನ್ಲೋಡ್ಗೆ ಲಭ್ಯವಿಲ್ಲ, ಆದರೆ ಅಂತರ್ಜಾಲದಲ್ಲಿ ಬ್ರೌಸಿಂಗ್ ವೇಳೆ ವಿವಿಧ ವೆಬ್ಸೈಟ್ಗಳಿಗೆ ಭೇಟಿ ನೀಡಿ ಆ್ಯಪ್ ಸ್ಮಾರ್ಟ್ಫೋನ್ಗಳಲ್ಲಿ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗಿಬಿಡುತ್ತದೆ. ಈ ಆ್ಯಪ್ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಆದ ಬಳಿಕ ಬಳಕೆದಾರರ ಖಾಸಗಿ ಮಾಹಿತಿಯನ್ನು ಸ್ಪೈವೇರ್ಗಳು ಮತ್ತು ಮಾಲ್ವೇರ್ಗಳ ಮೂಲಕ ಕದಿಯಲಾಗುತ್ತಿದೆ. ವಾಟ್ಸಪ್ ಮಾಲೀಕತ್ವದ ಹೊಂದಿರುವ ಮೆಟಾ ಕಂಪನಿಯು GB ವಾಟ್ಸಪ್ ಕಳ್ಳಾಟವು ಗಮನಕ್ಕೆ ಬಂದಿದ್ದು ಇದರ ನಿಯಂತ್ರಣಕ್ಕೆ ಸೈಬರ್ ತಜ್ಞರು ಶ್ರಮಿಸುತ್ತಿದ್ದಾರೆ. ಈ ಆ್ಯಪ್ ಹಠಾತ್ ಇನ್ಸ್ಟಾಲ್ ಆದ ಬಳಿಕ ಅದನ್ನು ಬಳಸುತ್ತಿರುವ ಖಾತೆದಾರರನ್ನು ಪತ್ತೆ ಮಾಡಿ ತಾತ್ಕಾಲಿಕವಾಗಿ ಚಾಟಿಂಗ್ಗೆ ನಿರ್ಬಂಧ ಹೇರುವ ಕ್ರಮ ಕೈಗೊಳ್ಳಲಾಗಿದೆ. ಚೀನಾದ ಬಳಿಕ ಅತಿ ಹೆಚ್ಚು ನಕಲಿ ಸಾಫ್ಟ್ವೇರ್ಗಳು ಸ್ಪೈವೇರ್ಗಳು ಹಾವಳಿ ಎದುರಿಸುತ್ತಿರುವರು ಭಾರತೀಯರು. ಖಾಸಗಿ ಮಾಹಿತಿ ಕಳ್ಳತನ ಜಾಲವನ್ನು ಬಾಟ್ನೆಟ್ ಹೆಚ್ಚು ಸಕ್ರಿಯವಾಗಿರುವುದು ಭಾರತದಲ್ಲಿ ಮಾತ್ರ ಎಂದು ಅಂತರ್ಜಾಲ ಸಂಸ್ಥೆ